ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಅಂಗವಾಗಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅನಿಲ್ ಕುಮಾರ್ ಮುಳಗುಂದ ಅವರು ಲಕ್ಷ್ಮೀಶ್ವರ ಪಟ್ಟಣದ ಶ್ರೀ ಸೋಮನಾಥನಿಗೆ ಪೂಜೆ ಸಲ್ಲಿಸಿ ಶುಭಾಶಯ ಕೋರಿದರು ನಾಡಿನ ಸರ್ವತೋಮುಖ ಬೆಳವಣಿಗೆಯನ್ನೇ ಜೀವನದ ಗುರಿಯಾಗಿಸಿಕೊಂಡು ಹೋರಾಡಿದ ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಶ್ರೀ ಸೋಮನಾಥ ದೇವರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಆಶೀರ್ವದಿಸಲಿ ಎಂದು ಸಮಸ್ತ ನಾಡಿನ ಜನರ ಪರವಾಗಿ ಪ್ರಾರ್ಥಿಸಿದರು ಪಕ್ಷದ ನಿಕಟ ಪೂರ್ವ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಸೋಮನಾಥನನ್ನ ಮನದಲ್ಲಿ ನೆನೆಯುತ್ತಾ ಅವರ ಆರೋಗ್ಯ ಆಯುಷ್ ಮತ್ತು ಅವರ ಅಭಿವೃದ್ಧಿ ಪರ ಚಿಂತನೆಗಳನ್ನು ನಮ್ಮ ರಾಜ್ಯಕ್ಕೆ ಇನ್ನೂ ಕೊಡುಗೆಯನ್ನು ಕೊಡ್ತಾರ ಅನ್ನೋದು ನಮಗೆ ಎಲ್ಲರ ಭರವಸೆ ಇದೆ ಅವರು ನಮ್ಮ ನೆಚ್ಚಿನ ನಾಯಕರು ರೈತಪರ ಹೋರಾಟಗಾರರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಯೋಜನೆಗಳು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ವಿದ್ಯಾರ್ಥಿಗಳಿಗೆ ಸೈಕಲ್ ಅಥವಾ ಇನ್ನೂ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವರು ಅವರಿಗೆ ದೇವರು ಆರೋಗ್ಯ ಆಯುಷ್ ಮತ್ತು ಎಲ್ಲವೂ ಧನಕನಕ ಕೊಟ್ಟು ಅವ್ರಿಗಿನ್ನೂ ಉನ್ನತ ಉನ್ನತ ಅಧಿಕಾರ ಕೊಡಲಿ ಈಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಅವರು ಇನ್ನೂ ಅನೇಕ ಹುದ್ದೆಗಳು ಅವ್ರಿಗೆ ಒಲಿದು ಬರಲಿ ಅನ್ನೋದೇ ನಮ್ಮದು ನನ್ನ ಉದ್ದೇಶ ಅವರಿಗೆ ಇನ್ನೂ ದೇವರು ಆರೋಗ್ಯ ಆಯುಷ್ ಚೆನ್ನಾಗಿ ಕೊಡಲಿ ಅನ್ನೋದೇ ನನ್ನ ಮತ್ತು ನಾಡಿನ ಎಲ್ಲ ಸಮಸ್ತ ಜನರ ಪರವಾಗಿ ಹಾಗೂ ಶಿರಹಟ್ಟಿ ಮತಕ್ಷೇತ್ರದ ಎಲ್ಲ ಜನರ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೂ ಮತ್ತೊಮ್ಮೆ ಕೋರುತ್ತೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಾದ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಸೋಮನಾಥನ ಗುಡಿಯಲ್ಲಿ ಪೂಜೆ ಮಾಡುವ ಮುಖಾಂತರ ಅವರ ಆರೋಗ್ಯ ಆಯುಷ್ ಚೆನ್ನಾಗಿರಲಿ ಅಂತಂದು ನಾವು ಇವತ್ತು ಬೇಡ್ಕೊಳ್ತಾ ಅವರು ಮಾಡಿದ ಜನಪರ ಕಾರ್ಯಗಳು ಅವರು ನಾಲ್ಕು ಸಲ ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಎಲ್ಲ ಸಾಧನೆಗಳು ನಮ್ಮ ನಾಡಿಗೆ ಕೊಡುಗೆಯಾಗಿವೆ ಅದೇ ರೀತಿ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಅವರ ಸೇರ್ಪಡೆಯಿಂದ ರಾಷ್ಟ್ರದ ರಾಜಕಾರಣ ಮುಂದೆ ಅಭಿವೃದ್ಧಿ ಹೊಂದಲಿದೆ ಅನ್ನುವುದೇ ನಮ್ಮ ಇಚ್ಛೆ ಅದೇ ರೀತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿರಹಟ್ಟಿ ಮತಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಮತ್ತು ಇನ್ನೂ ಮುಂದೆ ಅಧಿಕಾರ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುವೆ